ಶಾಸಕ ಗೌರಿಶಂಕರ್ ಅನರ್ಹತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಇದೀಗ ಅನರ್ಹತೆ ಆದೇಶಕ್ಕೆ ತಡೆ ಸಿಕ್ಕಿದೆ ಅನರ್ಹತೆ ಆದೇಶಕ್ಕೆ ಈಗ ದ್ವಿಸದಸ್ಯ ಪೀಠ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ತಡೆ ಕೊಟ್ಟಿರುವಂತದ್ದು ಒಂದು ತಿಂಗಳ ಕಾಲ ರಿಲೀಫ್ ಕೊಟ್ಟಿದೆ ಅಷ್ಟೇ ತಾತ್ಕಾಲಿಕ ಇದು ಒಂದು ತಿಂಗಳ ಕಾಲ ಅಷ್ಟೇ ರಿಲೀಫ್ ಕೊಟ್ಟಿರುವಂತದ್ದು ವಿಭಾಗೀಯ ಪೀಠ ಕೊಟ್ಟಿರುವಂತದ್ದು ಯಾಕಂದ್ರೆ ಜೆಡಿಎಸ್ ಶಾಸಕ ಗೌರಿಶಂಕರ್ ಅನರ್ಹತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪರ ವಕೀಲರು ಹೈಕೋರ್ಟ್ಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಅಂದ್ರೆ ಇದನ್ನ ಪ್ರಶ್ನೆ ಮಾಡಿ ಸಲ್ಲಿಸಿದ್ರು ಹೈಕೋರ್ಟ್ ದ್ವಿಸದಸ್ಯ ಪೀಠ ಈಗ ಅನರ್ಹತೆ ಆದೇಶಕ್ಕೆ ತಡೆ ಕೊಟ್ಟಿದೆ ಜೆಡಿಎಸ್ ನ ಶಾಸಕ ಗೌರಿಶಂಕರ್ ಅನರ್ಹತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ಅನರ್ಹತೆ ಆದೇಶಕ್ಕೆ ತಡೆ ಕೊಟ್ಟಿದೆ ಮೊದಲು ಏಕಸದಸ್ಯ ಪೀಠ ಏನಿದೆ ಏಕಸದಸ್ಯ ಪೀಠ ಮಹತ್ವದ ಆದೇಶವನ್ನ ಕೊಟ್ಟಿತ್ತು ಹಿಂದೆ ಅಂದ್ರೆ ಮತದಾರರಿಗೆ ನಕಲಿ ಬಾಂಡ್ ಹಂಚಿಕೆ ಪ್ರಕರಣದಲ್ಲಿ ಅನರ್ಹತೆಯನ್ನ ಮಾಡಿ ಏಕಸದಸ್ಯ ಪೀಠ ಆದೇಶ ಕೊಟ್ಟಿತ್ತು ಅದನ್ನ ಪ್ರಶ್ನಿಸಿ ದ್ವಿಸದಸ್ಯ ಪೀಠಕ್ಕೆ ಅರ್ಜಿಯನ್ನು ಹಾಕೊಂಡಿದ್ರು ಅವರ ಪರ ವಕೀಲರು ಗೌರಿಶಂಕರ್ ಪರ ವಕೀಲರು ಈಗ ದ್ವಿಸದಸ್ಯ ಪೀಠ ಒಂದು ತಿಂಗಳ ಕಾಲ ಈಗ ರಿಲೀಫ್ ಅನ್ನು ಕೊಟ್ಟಿದೆ ಅನರ್ಹತೆ ಆದೇಶಕ್ಕೆ ತಡೆ ಕೊಟ್ಟಿದೆ ಆದೇಶಕ್ಕೆ ತಡೆ ಕೋರಿದ್ರು ಗೌರಿಶಂಕರ್ ಪರ ವಕೀಲರು ಈಗಾಗಲೇ ಚುನಾವಣೆ ದಿನಾಂಕ ಕೂಡ ಘೋಷಣೆ ಆಗಿಬಿಟ್ಟಿದೆ ಒಂದು ತಿಂಗಳ ಕಾಲ ಆದೇಶಕ್ಕೆ ತಡೆ ನೀಡಿ ಅಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಶಾಸಕ ಗೌರಿಶಂಕರ್ ಮತದಾರರಿಗೆ ನಕಲಿ ಬಾಂಡ್ ಹಂಚಿಕೆ ಪ್ರಕರಣದಲ್ಲಿ ಅವರನ್ನ ಅನರ್ಹತೆ ಮಾಡಲಾಗಿತ್ತು ಹಿಂದೆ ಏಕಸದಸ್ಯ ಪೀಠ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶ ನೀಡಿತ್ತು ಮಾಜಿ ಶಾಸಕ ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಅರ್ಜಿಯನ್ನ ಸಲ್ಲಿಸಿದರು ಹೈಕೋರ್ಟ್ ಏಕಸದಸ್ಯ ಪೀಠ ಅನರ್ಹತೆ ಆದೇಶವನ್ನ ನೀಡಿತ್ತು ಈ ಆದೇಶಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶವನ್ನ ಕೊಟ್ಟಿತ್ತು 2018 ರ ವಿಧಾನಸಭೆ ಚುನಾವಣೆ ವೇಳೆ ಮತದಾರರಿಗೆ ಆಮಿಷವನ್ನ ಒಡ್ಡಿದ್ರು ಏನು ಆಮಿಷ ಒಡ್ಡಿದ್ರು ಅಂದ್ರೆ ನಕಲಿ ಬಾಂಡ್ ಅನ್ನು ಹಂಚಿಕೆ ಮಾಡಿದ್ರು ಆ ಒಂದು ಆರೋಪ ಗೌರಿಶಂಕರ್ ಮೇಲಿತ್ತು ಗೌರಿಶಂಕರನ ಅಸಿಂಧುಗೊಳಿಸುವಂತೆ ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು 32,000 ವಯಸ್ಕರು 16,000 ಮಕ್ಕಳಿಗೆ ನಕಲಿ ವಿಮಾ ಪಾಲಿಸಿ ಬಾಂಡ್ ಅನ್ನು ಕೊಟ್ಟಿದ್ರು ನಕಲಿ ವಿಮಾ ಪಾಲಿಸಿ ಬಾಂಡ್ ಅನ್ನು ಕೊಟ್ಟಿದ್ರು ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಹೇಳಿ ಯಾರು ಬಿಜೆಪಿಯ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು ಅದಕ್ಕೆ ಹೈಕೋರ್ಟ್ ನ ಏಕಸದಸ್ಯ ಪೀಠ ಗೌರಿಶಂಕರ್ ಅನ್ನ ಅನರ್ಹಗೊಳಿಸಿತ್ತು ಅಂದ್ರೆ ಅಸಿಂಧುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ರು ಅದಕ್ಕೆ ಅಸಿಂಧುಗೊಳಿಸಿತ್ತು ಅಂದ್ರೆ ಅನರ್ಹಗೊಳಿಸಿತ್ತು ಅದಾದ ನಂತರ ಆ ಅರ್ಜಿಯನ್ನ ಆದೇಶವನ್ನ ಅಂದ್ರೆ ಏಕಸದಸ್ಯ ಪೀಠ ಕೊಟ್ಟಂತ ಆದೇಶವನ್ನ ಪ್ರಶ್ನೆ ಮಾಡಿ ಗೌರಿಶಂಕರ್ ಪರ ವಕೀಲರು ದ್ವಿಸದಸ್ಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಈಗ ದ್ವಿಸದಸ್ಯ ಪೀಠದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗಾಗಲೇ ಚುನಾವಣೆ ದಿನಾಂಕ ಕೂಡ ಘೋಷಣೆಯಾಗಿದೆ ಒಂದು ತಿಂಗಳ ಕಾಲ ಆದೇಶಕ್ಕೆ ತಡೆ ನೀಡಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರು ಹಾಗಾಗಿ ಈಗ ದ್ವಿಸದಸ್ಯ ಪೀಠ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಈ ಆದೇಶಕ್ಕೆ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯನ್ನು ಕೊಟ್ಟಿದೆ